ಎಲ್ರಿಗೆ ಗೊತ್ತಿರುವ ಹಾಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ದಿನಾಂಕ 11/1/2023 ರಿಂದ 17/1/2023 ರವರೆಗೆ ಆಚರಿಸ್ತಾ ಇದ್ದೀವಿ. ಸೊ ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹದ್ದು. ಎಲ್ಲರಿಗೆ ಗೊತ್ತಿರುವ ಹಾಗೆ ಇತ್ತೀಚಿನ ಈ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ರಸ್ತೆ ಎನ್ನುವಂಥದ್ದು ಅವರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಪ್ರತಿಯೊಬ್ಬರು ಕೂಡ ರಸ್ತೆಯನ್ನು ಉಪಯೋಗಿಸ್ತಾರೆ, ರಸ್ತೆ ಸಂಚಾರ ಉಪಯೋಗಿಸ್ತಾರೆ. ನಾವು ಈ ರಸ್ತೆ ಅಪಘಾತಗಳ ಬಗ್ಗೆ ನೋಡೋದಾದರೆ ಇತ್ತೀಚಿನ 3 ವರ್ಷಗಳಲ್ಲಿ ವರ್ಷ 2020 ಸಾಲಿನಲ್ಲಿ ಮಂಗಳೂರು ನಗರದಲ್ಲಿ ಹೆಚ್ಚು ಕಡಿಮೆ 500 ಅಪಘಾತ ಪ್ರಕರಣಗಳು ಆಗಿದ್ದು, ಅದರಲ್ಲಿ ಹೆಚ್ಚು ಕಡಿಮೆ 100 ಜನ ಅವರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಹಾಗೆ 600 ಜನ ಗಾಯಗೊಂಡಿದ್ದಾರೆ. 2021 107 ಜನ ಮೃತಪಟ್ಟಿದ್ದಾರೆ, ಹಾಗೆಯೇ ಸುಮಾರು 700 ಜನ ಗಾಯಗೊಂಡಿದ್ದಾರೆ. 2022 126 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಹಾಗೆಯೇ 844 ಜನ ಅಪಘಾತಗಳಲ್ಲಿ ಗಾಯಗೊಂಡಿದ್ದಾರೆ. ಎಲ್ಲರೂ ಕೂಡ ಮಾಹಿತಿ ಇರುತ್ತೆ, ಅಪಘಾತ ಆಗ್ತಾ ಇದೆ, ಅಪಘಾತದಲ್ಲಿ ಗಾಯಗೊಳ್ತಾ ಇದ್ದಾರೆ, ಅಪಘಾತದಲ್ಲಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಅಂತಂದು. ಆದರೆ ಎಲ್ಲರೂ ಏನು ಯೋಚನೆ ಮಾಡ್ತಾರೆ, ಓ ಇದು ನನಗಾಗಿಲ್ಲಲ್ಲ, ನಾನು ಯಾಕೆ ಈ ರಸ್ತೆಯ ಸುರಕ್ಷತೆಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತೀವಿ. ಅದರ ಒಂದು ಪಾಠ ಪ್ರತಿಯೊಬ್ಬರು ಕಲಿಬೇಕಾಗಿರುವಂಥದ್ದು, ನಾವು ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಅಪಘಾತದಿಂದ ಗಾಯಗೊಂಡ್ರೆ ಮೃತಪಟ್ಟರೆ ಅವರ ಒಂದು ಅನುಭವದಿಂದ ನಾವು ಪಾಠ ಕಲ್ತ್ಕೋಬೇಕಾಗತ್ತೆ, ನಾವುಗಳು ಆ ರೀತಿಯಾದಂಥ ಒಂದು ಅಪಘಾತದಲ್ಲಿ ಭಾಗಿಯಾಗೋದನ್ನು ತಪ್ಪಿಸಬೇಕಾಗತ್ತೆ. ಸೊ ನಾವು ಪೊಲೀಸ್ ಇಲಾಖೆಯಿಂದ ಈ ಅಪಘಾತದ ಪ್ರಕರಣಗಳನ್ನು ತಡೆಗಟ್ಟುವ ಸಲುವಾಗಿ 10 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ನಿಟ್ಟಿನಲ್ಲಿ ಈ ಒಂದು ವಾರ ಏನು ಒಂದು ರಸ್ತೆ ಸುರಕ್ಷತಾ ಸಪ್ತಾಹ ಆಚರಣೆ ಆಗ್ತಾ ಇದೆ, ಸಾರ್ವಜನಿಕರೆಲ್ಲರಿಗೂ ಕೂಡ ಈ ರಸ್ತೆಯ ಸುರಕ್ಷತೆಯ ವಿಚಾರವಾಗಿ ಮಾಹಿತಿಯನ್ನು ನೀಡಲಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಈ ದಿನ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಉದ್ಘಾಟನೆಯನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪೊಲೀಸ್ ಕಮಿಷನರ್ ಅವರು ಈ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸೊ ಈ ಒಂದು ಸೇವ್ ಯುವರ್ ಸೆಲ್ಫ್ ಸೇವ್ ಯುವರ್ ಫ್ಯಾಮಿಲಿ ಎಂಬ ಧ್ಯೇಯವಾಕ್ಯದೊಂದಿಗೆ 2023 ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸಿದ್ದೇವೆ. ದಿನಾಂಕ 11/1/2023 ದಿನಾಂಕ 17/1/2023 ಸಪ್ತಾಹ ಕಾರ್ಯಕ್ರಮ ನಡೆಯುತ್ತಿದೆ. ಈ ಸಪ್ತಾಹವು ಕೇವಲ ಸಪ್ತಾಹದ ಕಾರ್ಯಕ್ರಮವಾಗಿರದೆ ನಮ್ಮ ವಾರ್ಷಿಕ ದಿನನಿತ್ಯದ ಕಾರ್ಯಕ್ರಮವಾಗಿರಬೇಕೆಂಬ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಇದೀಗ ಈ 2023 ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಈಗ ಪ್ರಚರಿಸುವ ಮೂಲಕ ಉದ್ಘಾಟನೆಗೊಳ್ಳುತ್ತದೆ. ನಮ್ಮೆಲ್ಲ ಅತಿಥಿ ಗಣ್ಯರ ಮೂಲಕ ಧನ್ಯವಾದಗಳು ಎಲ್ಲ ಅತಿಥಿ ಗಣ್ಯರಿಗೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ರಸ್ತೆ ಸುರಕ್ಷತಾ ಸಪ್ತಾಹದ ಪ್ಲೇ ಕಾರ್ಡ್ ಆನ್ ಬಿಹಾಫ್ ಆಫ್ ಫಿಜಾ ಬೈ ನೆಕ್ಸಸ್ ಫ್ಯಾಮಿಲಿ ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಬೀಂಗ್ ಅ ಪಾರ್ಟ್ ಆಫ್ big celebration. We are doing this across 13 cities and all our 17 malls. Now, why has become more important to celebrate and educate and again remind you all, because if you all see the data, we all were scared of corona. Last 3 years, 5.45 lakh deaths due to corona. Same number, just 2-3% lesser death has been there in India because of road accident. And main cause for road accidents, we common citizens, we are not following a discipline. 4-5 things
ओवर स्पीडिंग नॉट फॉलोइंग द लेन डिसिप्लिन इज देयर ड्रिंक एंड ड्रंक एंड ड्राइविंग इवन वी डोंट केयर अबाउट वेयरिंग द हेलमेट एंड सेफ्टी बेल्ट व्हाट वी डू जस्ट गिव यू एग्जांपल वी आर वेटिंग फॉर सर टू कम एंड वन ऑफ आवर कलीग ही वाज वेयरिंग द हेलमेट व्हेन आई आस्क्ड हिम ही सेड सर ऑल पुलिस पीपल आर हियर वी विल नॉट गो टू सो दिस पीपल पुलिस पीपल आर प्रोटेक्टेड they are there to guide us they are mentored to us if you see probably after our parents and teachers these are the people who are forcing us we require people to force us to follow the discipline we believe in regard management now so what we do when we are driving seat belt is important what you take the seat from here we plug it in so that there is no voice in the car we wait at the signal not looking for the what signal is there but whether the policemen are there or not so unless we would become disciplined there is no end to this I request all of you who are present here these are the basics we need to follow all citizens in India we are thankful to all of you that regardless of what kind of weather day night festival no festival you all are there we feel so safe and we have a sound sleep in our house Thank you so much. Respected Commissioner sir and other members on the dais. Good evening everyone. Road traffic safety is one of the important aspects of our life because as more different mode of transportation has come our traveling has also increased and so as the number of accidents has also increased. And so this is one aspect in which we should be always very mindful of. Many times we think that it is not very important for me. I don't need to wear a helmet because I am a very good driver. I don't know what is the or when I am going just to meet my friend who is powerful, which is around 200 meters away. So why do I need to wear a helmet? So these are all the myths. We do one or two kilometers and then we are on the moon. Also, most of the fatal accidents, it is not the mistakes of the person who has died, but it is the mistake of the other person. So even if you are a very good driver or you don't over speed, but still you follow the traffic rules. These traffic rules are meant to protect your life, to protect others' life. Thank you very much. Thank you, sir. ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಚಪ್ಪಾಳೆಯ ಮೂಲಕ ಬಿಡುಗಡೆ ನಡೀತಾ ಇದೆ ಮಂಗಳೂರಿನ ಫಿಸಲ್ ನೆಕ್ಸಸ್ನ ಈ ಸುಂದರ ಆವರಣದಲ್ಲಿ ಸೇವ್ ಯುವರ್ ಸೆಲ್ಫ್ ಸೇವ್ ಯುವರ್ ಫ್ಯಾಮಿಲಿ ಎಂಬ ಧ್ಯೇಯದೊಂದಿಗೆ ಈ 2023 ಸಾಲಿನ ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ದಯವಿಟ್ಟು ತಮ್ಮ ಐಸ್ಗಳು ಎದುರು ನಿಂತು ಒಂದು ಫೋಟೋ ಸೆಷನ್ ನಡೆಸಬೇಕಾಗ್ತದೆ ಇಲ್ಲಿ ಬರೆದಿರುವಂತಹ ಸ್ಲೋಗನ್ಗಳನ್ನು ದಿನನಿತ್ಯದ ನಮ್ಮ ಜೀವನದಲ್ಲಿ ಮುಂದುವರಿಸಿಕೊಳ್ಳಬೇಕು ಸುರಕ್ಷಿತವಾಗಿ ಚಾಲನೆ ಮಾಡಿ ಸುರಕ್ಷಿತವಾಗಿ ಮನೆಯನ್ನು ತಲುಪಿ ತಾವು ಸೇವ್ ಆಗಿರಿ ನಮ್ಮ ಫ್ಯಾಮಿಲಿಯನ್ನು ಸೇವ್ ಮಾಡುವಂತಹ ನಮ್ಮ ಗಮನವಿರಲಿ ಎಂಬ ಆಶಯದೊಂದಿಗೆ ರಸ್ತೆ ಸುರಕ್ಷತಾ ಸಪ್ತಾಹ 2023 ಫ್ಲೆಕ್ಸ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಅತಿಥಿ ಗಣ್ಯರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ವೇದಿಕೆ ಮುಂಭಾಗದಲ್ಲಿರುವಂತಹ ಮನೆಯರೇ ಮಹಿಳೆಯರೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ನೀವೆಲ್ಲ ನೆನೆಸ್ತಾ ಇರ್ಬೋದು ನಾನೊಂದು ಮೆಕ್ಸಿಲ ಪೇಷಂಟ್ ಸರ್ಜನ್ ಆಗಿ ನನ್ನನ್ನು ಕರೆದಿದ್ದಾರೆ ಅಂದರೆ ನಾನು ಆ್ಯಕ್ಚುಲಿ ಎರಡು ವಿಧದಲ್ಲಿ ನಿಮ್ಮ ಮುಂದೆ ಇದ್ದೇನೆ ಒಂದು ಆ್ಯಸ್ ಎ ಟ್ರೀಟಿಂಗ್ ಡಾಕ್ಟರ್ ನಾನು ತುಂಬ ಈ ಆಕ್ಸಿಡೆಂಟ್ ಪೇಷಂಟ್ಸನ್ನು ನೋಡ್ತಾ ಇರ್ತೇನೆ ಬಟ್ ನಾನು ಈ ಪ್ರೊಫೆಷನ್ಗೆ ಬರಲಿಕ್ಕೆ ಕಾರಣವೂ ಒಂದು ಅಪಘಾತ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಫಸ್ಟ್ ಪಿ ಸಿಯಲ್ಲಿರುವಾಗ ಸ್ಕೂಟರ್ಲ್ಲಿ ಹೋಗ್ತಾ ಇರುವಾಗ ನನಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ನನಗೂ ದವಡೆಗೆಲ್ಲ ಏಟು ಬಿದ್ದಿತ್ತು ಆವಾಗ ಅಂತ ಹೇಳಿ ಬಿಸಿ ರಕ್ತದ ಯುವಕ ಅಂತ ಹೇಳ್ತಾರೆ ಆ ಥರದ ಸಂದರ್ಭದಲ್ಲಿ ಸೊ ನಾನು ತುಂಬ ಕಷ್ಟ ತೊಂದರೆ ಅನುಭವಿಸಿದ್ದೆ ಸೊ ನನ್ನ ಅಮ್ಮ
ಅದನ್ನೆಲ್ಲ ನೋಡಿ ಅದನ್ನ ನೀನು ಇದೇ ಸರ್ಜರಿ ಮಾಡಬೇಕು, ಇದೇ ಫೀಲ್ಡಲ್ಲಿ ನೀನು ಮುಂದೆ ಹೋಗಬೇಕು, ಇಂಜಿನಿಯರಿಂಗ್ ಬೇಡ ಅಂತ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಹೊರಟವನವನ್ನು ನಿಲ್ಲಿಸಿ ತಂದೆಯ ಮುಖಾಂತರ ಕೆ ಎನ್ ಸಿಯಲ್ಲಿ ಮಾತಾಡಿಸಿ ನಾನು ಬಿ ಡಿ ಎಸ್ ಮಾಡಿ ಈ ವಿಭಾಗದಲ್ಲೇ ನಾನು ಎಮ್ ಬಿ ಎಸ್ ಮಾಡುವ ಹಾಗೆ ಒಂದು ಉತ್ತೇಜನ ಕೊಟ್ಟು ಪ್ರೋತ್ಸಾಹಿಸಿದ್ದೆ. ಶುರುವಲ್ಲಿ ನಮಗೆ ಬೇಜಾರಾಗ್ತಾ ಇತ್ತು, ನಿಮ್ಮೇನಾಗಿತ್ತು ನಾನು ಅಮೆರಿಕದಲ್ಲಿ ಇರ್ತಿದ್ದೆ, ಅಲ್ಲಿ ಹೋಗ್ತಿದ್ದೆ, ಇಲ್ಲಿ ಹೋಗ್ತಿದ್ದೆ, ಅಮ್ಮನಿಗೆ ತುಂಬ ತಲೆ ತಿಂತಾ ಇದ್ದೆ. ಬಟ್ ಈಗ ನೋಡುವಾಗ ನನಗೇನು ಬೇಸರ ಇಲ್ಲ. ಯಾಕೇಳಿದರೆ ನನ್ನಾಗೆ ತುಂಬ ಜನ ಕಷ್ಟ ತೊಂದರೆ ಅನುಭವಿಸಿದ ಅವರಿಗೆ ಟ್ರೀಟ್ಮೆಂಟ್ ಮಾಡುವಾಗ ಅವರ ಕಷ್ಟ ಏನಿಲ್ಲ ನನಗೆ ಗೊತ್ತಾಗುತ್ತೆ. ಸೊ ಇದು ಬ್ಯಾಕ್ಗ್ರೌಂಡ್ ಆಫ್ ನನ್ನ ಸ್ಟೋರಿ. ನಾವು ರಸ್ತೆಯಲ್ಲಿ ಸುರಕ್ಷಿತವಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಮ್ಮ ಎಲ್ಲರ ಆಸ್ತಿ ಅದು. ಸೊ ಅದನ್ನು ಜೋಪಾನವಾಗಿಡುವಂಥದ್ದು, ಅದು ಸುರಕ್ಷಿತವಾಗಿಡುವಂಥದ್ದು ನಮ್ಮದ ರೆಸ್ಪಾನ್ಸಿಬಿಲಿಟಿ. ಸೊ ಈ ರಕ್ತದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ, ಆದರೆ ನಾವೆಲ್ಲರೂ ರಕ್ತದಾನ ಮಾಡೋಣ, ಆದರೆ ಮಾರ್ಗದಲ್ಲಿ ಮಾಡೋದು ಬೇಡ ಅಂತಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಸುರಕ್ಷಿತರಾಗಿಡೋಣ. ಈ ನಮ್ಮ ಅಸೋಸಿಯೇಷನಿಂದಲೂ ನಾವು ಈ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾನು ಸುಮಾರು ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ತಿಳುವಳಿಕೆ ಹೇಳುವಂಥ ಒಂದು ನಾವು ಸರ್ಜರಿ ಮಾಡಿದ ಹೇಗೆ ಅಸ್ತಾತ ತಪ್ಪಿಸ್ಬೋದು, ಹೇಗೆ ಜಾಗ್ರತೆ ಇರಬೇಕು, ಹೇಗೆ ನಾವು ಒಂದು ನಿಮಿಷದ ಕ್ಷಣ ಮಾತ್ರದ ಸುಖಕ್ಕೋಸ್ಕರ ನಾವು ಜೀವನವನ್ನೇ ಕಂಡುಕೊಳ್ತೇವೆ ಅಂತೇಳಿ ಹೇಳೋದನ್ನು ನಾವು ತಿಳುವಳಿಕೆ ಹೇಳಿ ಕೆಲವು ಸ್ಪೀಚ್ ಅಥವಾ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಮತ್ತು ಈ ಕೆಲವು ಸರ್ ನಮ್ಮಲ್ಲಿ ಪೇಷಂಟ್ ಬರ್ತಾರೆ, ಈಗ ಆ್ಯಕ್ಚುಲಿ 2 ತಿಂಗಳ ಮೊದಲು ಒಬ್ಬ ಹುಡುಗ 15 ವರ್ಷದ ಹುಡುಗ ಬೈಕ್ ಬಿಟ್ಟು ಆಕ್ಸಿಡೆಂಟ್ ಆಗಿ ಅವನ ದೃಷ್ಟಿ ಹೋಯಿತು. ಅಮ್ಮ ಹೇಳ್ತಾ ಇದ್ರು, ಹೋಗ್ತಾ ಇದ್ರು, ಡಾಕ್ಟ್ರೆ ಏನಾದರೂ ಮಾಡಿ ಅವನ ದೃಷ್ಟಿ ವಾಪಸ್ ತಂದುಕೊಡಿ. ಸೊ ಈ ಸಂದರ್ಭದಲ್ಲಿ ಎಲ್ಲ ಪೇರೆಂಟ್ಸ್ಗೆ ನಾನು ಹೇಳಲಿಕ್ಕೆ ಬಯಸಿದೆ ಅಂತ ಹೇಳಿದ್ರೆ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ನಾವು ಮೊದಲೇ ಜಾಗ್ರತೆ ಮಾಡಬೇಕು. ಫಸ್ಟ್ ಆಫ್ ಆಲ್ 15 ವರ್ಷದಲ್ಲಿ ಬೈಕ್ ಕೊಡುವಂಗಿಲ್ಲ, ಕೊಟ್ಟರು ಅವನು ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತನಾಗಿ ಇರುವಂತೆ ನೋಡುವಂಥದ್ದು ಪೇರೆಂಟ್ಸ್ ಆಗಿ ಅಥವಾ ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಸೊ ಇನ್ನೊಂದು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸಿದಂತೇಳಿ, ನಮ್ಮ ಅಸೋಸಿಯೇಷನ್ ಮುಖಾಂತರ ನಾವು ಸ್ಕೂಲ್ ಟೀಚರ್ಸಿಗೆ ಸ್ವಲ್ಪ ಈಗ ಇದರ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ಅಂತೇಳಿ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಹೇಳಿದರೆ ಮಕ್ಕಳು ಹೈಸ್ಕೂಲು ಕಾಲೇಜ್ ಬಂದಾಗ ಮತ್ತೆ ಹೇಳಿದಾಗ ಕೇಳೋದಿಲ್ಲ, ಬಟ್ ಸ್ಕೂಲ್ ಟೀಚರ್ಸ್ಗೆ ತುಂಬ ಕೇಳ್ತಾರೆ. ಸೊ ಎಳೆ ಪ್ರಾಯದಲ್ಲಿ ಅದನ್ನು ಅವರಿಗೆ ತಿಳುವಳಿಕೆ ಹೇಳಿದರೆ ಸ್ವಲ್ಪ ಬೆಟರ್ ಆಗ್ಬೋದು ಅಂತೇಳಿ ನಮ್ಮ ಅಭಿಪ್ರಾಯ. ಸೊ ಇದೊಂದು ಸುಂದರ ಅಮೂಲ್ಯ, ಇದನ್ನೆಲ್ಲ ರಕ್ಷಣೆ ಮಾಡುವಂಥದ್ದು ಎಲ್ಲರ ಕರ್ತವ್ಯ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು.